ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರತಿ ಮನುಷ್ಯನ ಜೀವನದಲ್ಲಿ ಬರುವಂತಹ ಬದಲಾವಣೆಗಳೆಲ್ಲವೂ ಅವರು ಹುಟ್ಟಿದ ಸಮಯ, ದಿನಾಂಕ ಮತ್ತು ಅದೇ ವಿಧವಾಗಿ ರಾಶಿ ನಕ್ಷತ್ರಗಳ ಮೇಲೆ ಆಧಾರವಾಗಿರುತ್ತದೆ. ಈ ದಿನದ ಈ ವಿಡಿಯೋದಲ್ಲಿ ಎಸ್ ಅಕ್ಷರದಿಂದ ಶುರುವಾಗುವಂತಹ ಜನರು ಎಂತಹ ಗುಣಗಣಗಳನ್ನು ಹೊಂದಿರುತ್ತಾರೆ, ಅದೇ ರೀತಿಯಾಗಿ ಅವರ ಜೀವನವು ಯಾವ ರೀತಿಯಾಗಿ ಮುಂದುವರಿಯುತ್ತದೆ ಮತ್ತು ಅವರು ಎಂತಹ ಲಕ್ಷಣಗಳನ್ನು ಹೊಂದಿರುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಒಂದೇ ರಾಶಿ, ಒಂದೇ ಹುಟ್ಟಿದ ದಿನ ಮತ್ತು ಒಂದೇ ಹೆಸರು ಹೊಂದಿರುವ ಗುಣಗಾನಗಳು ಮತ್ತು ಅವರ ಅಭ್ಯಾಸಗಳು, ಹವ್ಯಾಸಗಳು ಸಾಮಾನ್ಯವಾಗಿ ಒಂದೇ ರೀತಿಯಾಗಿರುತ್ತವೆ ಎಂದು ಜ್ಯೋತಿಷಶಾಸ್ತ್ರದಲ್ಲೂ ಕೂಡ ಉಲ್ಲೇಖವಾಗಿರುವಂತಹ ವಾಕ್ಯ. ಸ್ನೇಹಿತರೆ, ಈ ಮನುಷ್ಯನ ಅತಿ ದೊಡ್ಡ ಶತ್ರು ಕೋಪ ಎಂದು ಹೇಳುವುದರಲ್ಲಿ ಎಂತಹುದೇ ಸಂದೇಹವಿಲ್ಲ. ಏಕೆಂದರೆ ಈ ಕೋಪದಿಂದ ಮೊದಲಿಗೆ ನಮ್ಮ ಬುದ್ಧಿಯು ಮಂದವಾಗಿ ನಾಲಿಗೆಯ ಮೇಲೆ ಹಿಡಿತವಿಲ್ಲದೆ ಬಾಯಿಗೆ ಬಂದ ಹಾಗೆ ಮಾತಾಡುತ್ತಿರುತ್ತೇವೆ. ಆದರೆ ಈ ಎಸ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೆಸರುಳ್ಳ ವ್ಯಕ್ತಿಗಳು ಹಾಗೆ ದುಡುಕುವ ಸ್ವಭಾವದವರಲ್ಲ. ಮತ್ತೆ ಈ ಎಸ್ ಎಂಬ ಅಕ್ಷರದಿಂದ ನಿಮಗೆ ಗೊತ್ತಿರುವವರು ಯಾರಾದರೂ ಇದ್ದರೆ ಅವರ ಸ್ವಭಾವವು ಈಗ ಹೇಳುವ ಲಕ್ಷಣಗಳೊಂದಿಗೆ ಸರಿ ಹೊಂದಿದರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ಎಸ್ ಎನ್ನುವ ಅಕ್ಷರ ಇಂಗ್ಲಿಷ್ನ ಆಲ್ಫಾಬೆಟ್ಸ್ ಅಲ್ಲಿ 19ನೇ ಅಕ್ಷರ. ಈ ಎಸ್ ಅಕ್ಷರದಿಂದ ಹೆಸರು ಪ್ರಾರಂಭವಾಗುವವರು ಯಾವಾಗಲೂ ಕೂಡ ಸತ್ಯವನ್ನು ನಂಬುತ್ತಾರೆ. ಯಾರನ್ನೂ ಕೂಡ ಮೋಸ ಮಾಡಬೇಕೆಂಬ ದುರ್ಬುದ್ಧಿ ಇವರ ಬಳಿ ಇರುವುದಿಲ್ಲ. ಮೊದಲಿಗೆ ಇವರ ಬಗ್ಗೆ ಇವರು ತಪ್ಪದೇ ಆಲೋಚಿಸುತ್ತಾರೆ. ಅಷ್ಟೇ ಅಲ್ಲದೆ ಇವರು ಲಾಭ ನಷ್ಟಗಳ ಬಗ್ಗೆ ಅಳತೆ ಮಾಡದೆ ಯಾವುದೇ ಕೆಲಸವನ್ನು ಕೂಡ ಮಾಡುವುದಿಲ್ಲ. ಯಾರ ಹೆಸರು ಎಸ್ ಅಕ್ಷರದಿಂದ ಪ್ರಾರಂಭವಾಗುತ್ತದೋ ಅವರು ಸದಾಕಾಲ ನಿಷ್ಕಲ್ಮಶವಾದ ಮನಸ್ಸನ್ನು ಹೊಂದಿರುತ್ತಾರೆ. ಆದರೆ ಇವರು ಸ್ವಭಾವತಃ ಬಹಳ ಕೋಪಿಷ್ಠರು. ಇವರು ಹೆಚ್ಚಾಗಿ ನಾಯಕತ್ವ ವಹಿಸಲು ಇಷ್ಟಪಡುತ್ತಿರುತ್ತಾರೆ. ಎಸ್ ಅಕ್ಷರದಿಂದ ಹೆಸರು ಹೊಂದಿರುವವರು ಅತಿ ಬೇಗನೆ ಇತರರ ಮೇಲೆ ಮುನಿಸಿಕೊಳ್ಳುತ್ತಿರುತ್ತಾರೆ ಮತ್ತು ಅಷ್ಟೇ ಬೇಗ ಈ ಮುನಿಸು ಕಡಿಮೆಯಾಗಿ ಬಿಡುತ್ತದೆ. ಎದುರಿಗಿರುವವರು ಅವರ ಬಳಿ ವಾದಿಸಿದರು ಮತ್ತು ಎದುರು ಉತ್ತರವನ್ನು ಕೊಟ್ಟರೂ ಕೂಡ ಇವರಿಗೆ ಕೋಪ ಹೆಚ್ಚಾಗುತ್ತಿರುತ್ತದೆ. ಆದರೆ ಕೋಪದ ಮೇಲೆ ಹಿಡಿತವಿರುತ್ತದೆ. ಅವರ ಜೊತೆ ವಾದ ವಿವಾದಕ್ಕಿಳಿಯುತ್ತಿರುತ್ತಾರೆ. ಒಂದು ರೀತಿಯಾಗಿ ಎಸ್ ಅಕ್ಷರದಿಂದ ಹೆಸರು ಮೊದಲಾಗುವವರ ಜೊತೆ ಜಗಳವಾಡಿದರೆ ಎದುರಿಗಿರುವವರು ಇವರ ಜೊತೆ ಏಕಾದರೂ ಸ್ನೇಹ ಮಾಡಿದೆನೋ ಎಂದುಕೊಳ್ಳಬೇಕು. ಆ ಸ್ಥಿತಿಗೆ ತರುತ್ತಾರೆ ಇವರು. ಇನ್ನು ಈ ಎಸ್ ಅಕ್ಷರದವರು ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂತಹ ಸ್ಟ್ರೈಟ್ ಫಾರ್ವರ್ಡ್ ಜನರು. ಆದ್ದರಿಂದಲೇ ಕೋಪಿಷ್ಠರ ಹಾಗೆ ಕಾಣಿಸುತ್ತಾರೆ. ಯಾವುದಾದರೂ ಜಗಳ ನಡೆದಾಗ ಅಲ್ಲಿಗೆ ಅದನ್ನು ಮುರಿಯಬೇಕೆಂದು ನೋಡುತ್ತಾರೆ ವಿನಃ ಅದನ್ನು ಎಳೆದಾಡುವುದು ಅವರಿಗೆ ಇಷ್ಟವಿರುವುದಿಲ್ಲ. ಒಂದೇ ವಿಷಯದ ಬಗ್ಗೆ ನೂರಾರು ಬಾರಿ ಮಾತಾಡಿಕೊಳ್ಳುವುದು, ಆಲೋಚಿಸುವುದು ಅವರಿಗೆ ಅಸಲು ಇಷ್ಟವಿರುವುದಿಲ್ಲ. ಆಗಿಂದಾಗ್ಗೆ ಅದನ್ನು ಪರಿಹರಿಸುತ್ತಾರೆ ಮತ್ತು ಮರೆಯಲು ಪ್ರಯತ್ನಿಸುತ್ತಾರೆ. ಇನ್ನು ಇವರ ಜೊತೆ ಓಡಾಡುವವರಿಗಿಂತಲೂ ಇವರ ಸ್ನೇಹಿತರಿಗೆ ಬಹಳ ಚೆನ್ನಾಗಿ ಗೊತ್ತು. ಅದೇನೆಂದರೆ ಎಸ್ ಅಕ್ಷರದವರ ಕೋಪ ಹೆಚ್ಚು ಕಾಲ ನಿಲ್ಲುವುದಿಲ್ಲ, ಕ್ಷಣಿಕ ಮಾತ್ರವೆಂದು. ಹಾಗೆಂದ ಮಾತ್ರಕ್ಕೆ ಪ್ರತಿ ವಿಷಯವನ್ನು ಇವರು ಕ್ಷಮಿಸುತ್ತಾರೆಂದಲ್ಲ, ಕೆಲವೊಂದು ಮಾತ್ರ. ಇವರಿಗೆ ಮೋಸ ಮಾಡುವವರೆಂದರೆ ಅಸಲು ಇಷ್ಟವಿರುವುದಿಲ್ಲ. ಒಂದು ವೇಳೆ ಯಾರಾದರೂ ಯಾವುದಾದರೂ ವಿಷಯದಲ್ಲಿ ಮೋಸ ಮಾಡಿದರೆ ಅವರನ್ನು ಎಂದಿಗೂ ಕ್ಷಮಿಸುವುದಿಲ್ಲ, ಹಾಗೆಯೇ ಸಹಿಸುವುದಿಲ್ಲ. ಯಾರಾದರೂ ಮೋಸ ಮಾಡಿದರೆ ಅವರ ಸಂಬಂಧವನ್ನು ಅಲ್ಲಿಗೆ ಮುರಿದುಕೊಳ್ಳಲು ಅಸಲು ಆಲೋಚಿಸುವುದಿಲ್ಲ. ಯಾವ ವಿಷಯವನ್ನಾದರೂ ಸರಿ ಗುಪ್ತವಾಗಿಡಬೇಕೆನ್ನುವುದು ಇವರ ಅಭ್ಯಾಸ. ಈ ಅಕ್ಷರ ಹೊಂದಿರುವವರು ಮೆದುಳು, ಕಣ್ಣುಗಳು, ಮೂಗು ಮತ್ತು ಕಿವಿಗಳು ಎಲ್ಲವನ್ನೂ ಒಂದೇ ಸಾರಿ ಬಳಸುತ್ತಾ ಪರಿಸ್ಥಿತಿಗಳನ್ನು ಅಳೆಯುತ್ತಾ ಆಲೋಚನೆ ಮಾಡುವಂತಹ ಸ್ವಭಾವದವರು. ಇವರು ಒಂದೇ ಕಡೆ ಕುಳಿತುಕೊಂಡರೂ ಸುತ್ತಮುತ್ತಲು ನಡೆಯುವಂತಹ ಎಲ್ಲಾ ವಿಷಯಗಳನ್ನು ಗ್ರಹಿಸುತ್ತಾರೆ. ಕಾರಣ, ಇವರು ಅಂತರ್ಮುಖಿಗಳು. ಇವರು ಇವರ ವಸ್ತುಗಳನ್ನು ಯಾರಿಗಾದರೂ ಕೊಡುವುದಕ್ಕಾಗಲಿ ಅಥವಾ ಯಾರ ಬಳಿಯೂ ಹಂಚಿಕೊಳ್ಳಲು ಇಷ್ಟಪಡುವುದಿಲ್ಲ. ಆದರೆ ಆಪತ್ತಿನಲ್ಲಿರುವವರಿಗೆ, ಸಂಕಷ್ಟದಲ್ಲಿರುವವರಿಗೆ ಏನನ್ನೂ ಆಲೋಚಿಸದೆ ಸಹಾಯ ಮಾಡಿಬಿಡುತ್ತಾರೆ. ಇವರ ಮನಸ್ಸಿನ ಪ್ರಕಾರ ಇವರು ಕೆಟ್ಟವರಲ್ಲ. ಆದರೆ ಇವರ ಕೋಪ ಮತ್ತು ಮೊಂಡುತನಗಳಿಂದ ಇವರನ್ನು ಕೆಟ್ಟವರ ಹಾಗೆ ಗುರುತಿಸುತ್ತಿರುತ್ತಾರೆ. ಇವರು ಯಾವಾಗಲೂ ಕೂಡ ಅವರ ಭವಿಷ್ಯತ್ತಿನ ಬಗ್ಗೆ ಆಲೋಚಿಸುತ್ತಲೇ ಇರುತ್ತಾರೆ.
ಆದರೆ ಇವರಲ್ಲಿರುವ ವಿಶೇಷತೆಯೇನೆಂದರೆ ಯಾವ ರಂಗವನ್ನು ಇವರು ಆಯ್ಕೆ ಮಾಡಿಕೊಂಡರೂ ಕೂಡ ಅದರಲ್ಲಿ ಇವರ ಚಾಣಕ್ಷತನವನ್ನು ತೋರ್ಪಡಿಸಿಕೊಳ್ಳುತ್ತಾರೆ. ಇವರಿಗೋಸ್ಕರ ಪ್ರತ್ಯೇಕವಾದ ಮುದ್ರೆ ಹಾಕಿಕೊಳ್ಳುತ್ತಾರೆ ಮತ್ತು ಯಜಮಾನರಿಗೆ ನಂಬಿಕಸ್ಥರಾಗಿರುತ್ತಾರೆ. ಇವರ ಭಾವನಾತ್ಮಕ ವ್ಯವಹಾರದ ಬಗ್ಗೆ ನೋಡಿದರೆ ಇವರು ಹೆಚ್ಚಾಗಿ ಆಶಾವಾದಿಗಳ ಹಾಗೆ ಕಾಣಿಸುತ್ತಿರುತ್ತಾರೆ. ಜೀವನದಲ್ಲಿ ತಮ್ಮ ಬಗ್ಗೆಯೇ ತಾವು ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಆಲೋಚಿಸುತ್ತಾ ಜೀವಿಸುತ್ತಿರುತ್ತಾರೆ. ತಮ್ಮ ಭಾವನೆಗಳನ್ನು ಯಾವಾಗಲೂ ಎದುರಿಗಿರುವವರ ಮೇಲೆ ಹೇರುವುದಿಲ್ಲ. ಆದ್ದರಿಂದ ಇವರನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವವರೇ ಹೆಚ್ಚು. ಇವರ ಮನಸ್ಸು ಬಹಳ ಸ್ವಚ್ಛವಾಗಿ ನಿಜಾಯಿತಿಯಿಂದ ಇರುವುದಲ್ಲದೆ ಮನಸ್ಸಲ್ಲಿ ಎಂತಹ ಭಾವನೆಗಳಿವೆ ಎಂದು ಯಾರಿಗೂ ತಿಳಿಯಪಡಿಸುವುದಿಲ್ಲ ಎಂದು ಹೇಳಬಹುದು. ಇನ್ನು ಇವರು ಯಾವಾಗಲೂ ಕೂಡ ಬಹಳ ಪ್ರತಿಭಾವಂತರು ಮತ್ತು ಬುದ್ಧಿವಂತರು. ಯಾವ ಕಡೆಯಿಂದಾದರೂ ಸರಿ ಜ್ಞಾನವನ್ನು ಸಂಪಾದಿಸುತ್ತಲೇ ಇರುತ್ತಾರೆ. ಜ್ಞಾನ ಸಂಪಾದಿಸುವುದರಲ್ಲಿ ಮತ್ತು ವಿಷಯಗಳನ್ನು ತಿಳಿದುಕೊಳ್ಳುವುದರಲ್ಲಿ ಒಂದು ಹೆಜ್ಜೆ ಮುಂದೆ ಇರುತ್ತಾರೆ. ಯಾವಾಗಲೂ ಹೊಸ ಹೊಸ ವಿಷಯಗಳನ್ನು ಕಲಿಯುವುದಕ್ಕೆ ಆಸಕ್ತಿ ತೋರುತ್ತಾರೆ. ಬಹಳ ಚುರುಕುತನದಿಂದ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸುವುದರಲ್ಲಿ ಮುಂದಾಳತ್ವ ವಹಿಸುತ್ತಾರೆ. ಇವರಿಗೆ ಬೇಕಾದ ಕಾರ್ಯವನ್ನು ಯಾವಾಗ ಮತ್ತು ಹೇಗೆ ಮಾಡಿಕೊಳ್ಳಬೇಕೆಂದು ಇವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತದೆ. ಸಮಯವನ್ನು ವ್ಯರ್ಥ ಮಾಡುವವರಲ್ಲ. ನಂತರ ಇವರ ದೇಹದಾಢ್ಯತೆಗಳನ್ನು ನೋಡುವುದಾದರೆ ಇವರು ಬಹಳ ಆಕರ್ಷಣೀಯವಾಗಿರುತ್ತಾರೆ. ಶಾರೀರಿಕವಾಗಿ ದೃಢವಾಗಿರುವುದಲ್ಲದೆ ಆಹಾರ ಅಭ್ಯಾಸಗಳ ಮೇಲೆ ಬಹಳ ಶ್ರದ್ಧೆ ತೋರಿಸುತ್ತಾರೆ. ಇನ್ನು ಇವರ ಕೆಲಸದ ಸಾಮರ್ಥ್ಯದ ವಿಷಯಕ್ಕೆ ಬರುವುದಾದರೆ ಇವರು ಬಹಳ ಕಷ್ಟಜೀವಿಗಳು. ತಮ್ಮ ಗುರಿಯನ್ನು ಸಾಧಿಸಲು ರಾತ್ರಿ ಹಾಗಲೆನ್ನದೇ ಕಷ್ಟಪಡುತ್ತಾರೆ. ಅಷ್ಟೇ ಅಲ್ಲದೆ ವಿಪರೀತವಾದ ಶ್ರದ್ಧೆಯಿಂದ ಕಾಯಕವೇ ಕೈಲಾಸ ಎಂದು ಕೆಲಸದ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ವಿಜಯ ಸಾಧಿಸುವತ್ತ ದಾಪುಗಾಲು ಹಾಕುತ್ತಾರೆ. ಹಾಗೆಯೇ ಇವರು ಯಾವುದಾದರೂ ಕೆಲಸದಲ್ಲಿ ತೊಡಗಿದರೆ ಆ ಕೆಲಸವನ್ನು ಪೂರ್ತಿ ಮಾಡಿದ ಆನಂತರವೇ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ. ಇವರು ತಮ್ಮ ಕೆಲಸವನ್ನು ಹೊಸ ವಿಧಾನದಲ್ಲಿ ಅಂದರೆ ವೆರೈಟಿಯಾಗಿ ಮಾಡುವುದಕ್ಕೆ ಹೆಚ್ಚು ಇಷ್ಟಪಡುತ್ತಾರೆ. ಇವರು ನಾಯಕತ್ವ ಗುಣಗಳನ್ನು ಹೊಂದಿದ್ದು ಹೆಚ್ಚು ಹೆಚ್ಚು ಜನರನ್ನು ಲೀಡ್ ಮಾಡುವ ಕೆಪಾಸಿಟಿ ಹೊಂದಿರುತ್ತಾರೆ. ಆದ್ದರಿಂದ ಇವರು ಯಾವಾಗಲೂ ಕೂಡ ಮುಂದೆಯೇ ಇರುತ್ತಾರೆ. ಹಾಗೆ ಮುಂದೆ ಬರಲು ಹಿಂದೆ ಎಷ್ಟು ಶ್ರಮ ಪಡುವುದಕ್ಕೋಸ್ಕರವೇ ಆಗಲಿ ಅಸಲು ಆಲೋಚಿಸುವುದಿಲ್ಲ. ಆದರೆ ಒಂದು ಸಾರಿ ಇವರಿಗೆ ಯಾರ ಮೇಲಾದರೂ ವಿರಕ್ತಿ ಬಂದಿತೆಂದರೆ ಮಾತ್ರ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಅವರನ್ನು ಲೆಕ್ಕಿಸುವುದಿಲ್ಲ. ಅವರನ್ನು ಅವರ ಜೀವನದಿಂದಲೇ ಹೊರಗಟ್ಟುತ್ತಾರೆ ಎಂದು ಹೇಳುವುದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಈ ಎಸ್ ಅಕ್ಷರದಿಂದ ಹೆಸರು ಶುರುವಾಗುವವರು ಯಾರು ಇರುತ್ತಾರೋ ಅವರು ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಬಹಳಷ್ಟು ನಿಷ್ಠಾವಂತರು ಮತ್ತು ಮೊಂಡುತನದಿಂದ ಇರುತ್ತಾರೆ. ಅವರು ತಮ್ಮದು ಎಂದುಕೊಂಡ ವ್ಯಕ್ತಿಯನ್ನಾಗಲಿ ಅಥವಾ ವಸ್ತುವನ್ನಾಗಲಿ ಇತರರಿಗೆ ಬಿಟ್ಟುಕೊಡಲು ಅಸಲು ಇಷ್ಟಪಡುವುದಿಲ್ಲ. ಅವರು ಹೇಗೆ ನಿಷ್ಠಾವಂತರಾಗಿರುತ್ತಾರೋ ಎದುರಿಗಿರುವವರು ಕೂಡ ಹಾಗೆಯೇ ನಿಷ್ಠೆಯಿಂದ ಇರಬೇಕೆಂದು ಭಾವಿಸುತ್ತಾರೆ. ಈ ಎಸ್ ಅಕ್ಷರದವರು ಕುಟುಂಬದ ಮೇಲೂ ಅಷ್ಟೇ ಬಹಳ ಜವಾಬ್ದಾರಿತನದಿಂದ ಇರುತ್ತಾರೆ. ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದರಲ್ಲಿ ಎಂದಿಗೂ ಹಿಂದೆ ಮುಂದೆ ನೋಡುವುದಿಲ್ಲ. ಹಾಗೆಯೇ ತನ್ನಿಂದ ಇತರರು ಕಷ್ಟಪಡಬಾರದು ಎಂದು ಭಾವಿಸುತ್ತಾರೆ. ಒಂದು ವೇಳೆ ಅಂತಹ ಸಂದರ್ಭಗಳು ಬಂದರೆ ಬಹಳ ಜಾಗ್ರತೆಯಿಂದ ಪಕ್ಕಕ್ಕೆ ಸರಿಯುತ್ತಾರೆ ವಿನಃ ಇತರರ ಜೀವನದಲ್ಲಿ ಅವರಿಗೆ ತೊಂದರೆಗಳನ್ನು ಎಂದಿಗೂ ಕೊಡುವುದಿಲ್ಲ. ಈ ಎಸ್ ಅಕ್ಷರ ಹೊಂದಿರುವವರು ಬಹಳ ಪ್ರೀತಿಪಾತ್ರರಾಗಿದ್ದು ನೋಡುವುದಕ್ಕೆ ಅಂದವಾಗಿರುತ್ತಾರೆ. ಹಾಗೆಯೇ ಅವರ ಮನಸ್ಸು ಬಹಳ ಮೃದುವಾಗಿರುತ್ತದೆ ಮತ್ತು ಇವರು ಹೃದಯವಂತರಾಗಿದ್ದು ತಮ್ಮ ಕೈಲಾದ ಸಹಾಯವನ್ನು ಮಾಡುವಂತಹ ಶ್ರೇಷ್ಠ ಗುಣವನ್ನು ಹೊಂದಿರುತ್ತಾರೆ. ಸದಾಕಾಲ ಹಿರಿಯರು ಮತ್ತು ತಂದೆ ತಾಯಿಗಳ ಮಾತುಗಳನ್ನು ಗೌರವಿಸುತ್ತಾ ತಮ್ಮ ಕುಟುಂಬವನ್ನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಸೋ ಗೆಳೆಯರೇ, ನೀವು ಸಹ ಎಸ್ ಅಕ್ಷರದಿಂದ ಶುರುವಾಗುವಂತಹ ಹೃದಯವಂತರ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.